ಹಾಯ್ ಗಾಯ್ಸ್, ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ತುಂಬ ಚೆನ್ನಾಗಿದ್ದೀರಾ ಅಂತ ಅನ್ಕೊಂತೀನಿ. ಮತ್ತು ಎಲ್ರಿಗೂ ಹ್ಯಾಪಿ ನ್ಯೂ ಇಯರ್. ಈ ವರ್ಷ ಎಲ್ರಿಗೂ ಒಳ್ಳೆ ದೇವರು ಒಳ್ಳೇದು ಮಾಡಲಿ ಅಂತ ಕೇಳ್ಕೊತೀನಿ. ಆ್ಯಂಡ್ ಎಲ್ಲರೂ ಏನೇನು ಅಚೀವ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರೋ ಎಲ್ಲನೂ ಅಚೀವ್ ಮಾಡೋದಕ್ಕೆ ದೇವರು ಶಕ್ತಿ ಕೊಡಲಿ ಅಂತ ಕೇಳ್ಕೊತೀನಿ. ಇವತ್ತು ನಾನು ನಿಮ್ಮೆಲ್ಲರ ಜೊತೆ ಈ ವೈಕುಂಠ ಏಕಾದಶಿ ಪೂಜೆ ನಾನು ಹೇಗೆ ಮಾಡಿದೆ ಅಂತ ಶೇರ್ ಮಾಡ್ತಾ ಇದ್ದೀನಿ. ಸೊ ಬನ್ನಿ, ವಿಡಿಯೋ ಸ್ಟಾರ್ಟ್ ಮಾಡೋಕ್ಕೂ ಮುಂಚೆ ನನ್ನ ಚಾನಲ್ನ ಯಾರೆಲ್ಲ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರೋ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಆವಾಗ ನನಗೂ ಖುಷಿ ಆಗುತ್ತೆ, ಆ್ಯಂಡ್ ನನಗೊಂದು ಮೋಟಿವೇಶನ್ ಸಿಗುತ್ತೆ ಮತ್ತೆ ಮತ್ತೆ ವಿಡಿಯೋ ಮಾಡೋದಕ್ಕೆ. ಆ್ಯಂಡ್ ಲಾಸ್ಟ್ ವಿಡಿಯೋ ನಾನು ಫ್ರೈಡೇ ಪೂಜೆ ವಿಡಿಯೋನ ಅಪ್ಲೋಡ್ ಮಾಡಿದ್ದೆ, ಆ ವಿಡಿಯೋ ಬಂದು 2K ವ್ಯೂಸ್ ಆಗಿದೆ. ನನಗಂತೂ ಸಖತ್ ಖುಷಿ ಆಯಿತು. ಇದೇ ಥರ ನನಗೆ ಸಪೋರ್ಟ್ ಮಾಡ್ತಾ ರೀ. ಆ್ಯಂಡ್ ವಿಡಿಯೋಸ್ ನೋಡೋರು ಎಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊತಲ್ಲ, ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಆವಾಗ ನನಗೂ ಒಂದು ಮೋಟಿವೇಶನ್ ಸಿಗುತ್ತೆ, ಖುಷಿ ಆಗುತ್ತೆ. ನೆಕ್ಸ್ಟ್ ನೆಕ್ಸ್ಟ್ ವಿಡಿಯೋಸ್ ಹಾಕೋಕ್ಕೆ ಹ್ಯಾಪಿಯಿಂದ ವಿಡಿಯೋ ಮಾಡ್ತೀನಿ. ಸೊ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಪಕ್ಕದಲ್ಲಿರೋ ಬೆಲ್ ಬಟನ್ನ ಕ್ಲಿಕ್ ಮಾಡ್ಕೊಳ್ಳಿ. ಬನ್ನಿ ವಿಡಿಯೋ ಸ್ಟಾರ್ಟ್ ಮಾಡೋಣ. ನಾನು ಬೆಳಗ್ಗೆ ಬೇಗನೆ ಎದ್ದೆ ಇವತ್ತು, ಸ್ವಲ್ಪ ಬೇಗ ಪೂಜೆ ಮಾಡಬೇಕು ಅಂತ. ಸೊ ಬೇಗ ಎದ್ದು ಸ್ಕ್ರೀನ್ನೆಲ್ಲ ತೆಗಿತಾ ಇದ್ದೀನಿ. ಹಾಲಲ್ಲಿ ಸ್ಕ್ರೀನ್ ಓಪನ್ ಮಾಡಿದೆ. ಸೊ ಸ್ಕ್ರೀನ್ ಓಪನ್ ಮಾಡಿದಾಗ ಮನೆಯೊಳಗಡೆ ಆ ಬೆಳಕು ಬರುತ್ತಲ್ವ, ಒಂಥರ ತುಂಬ ಖುಷಿ ಅನಿಸುತ್ತೆ ಅಲ್ವಾ? ಹಾಗಾಗಿ ನನಗೆ ತುಂಬ ಇಷ್ಟ ಆಗುತ್ತೆ ಆ ಥರ ಬೆಳಗ್ಗೆನೆ ಬಂದು ಸ್ಕ್ರೀನ್ ಓಪನ್ ಮಾಡೋದಕ್ಕೆ. ಆ್ಯಂಡ್ ಇವಾಗ ಡೋರ್ ಓಪನ್ ಮಾಡ್ಕೊತಾ ಇದ್ದೀನಿ, ಹೊರಗಡೆ ಹೋಗ್ತಾ ಇದ್ದೀನಿ ನಾನು. ಹೊರಗಡೆ ಬಂದೆ ನಾನು, ಆಲ್ರೆಡಿ ತುಂಬಾ ಬೆಳಕು ಬಂದಿತ್ತು, 6:30 ಆದ್ರೂ ಬೆಳಕು ಬಂದಿತ್ತು. ಆ್ಯಂಡ್ ನಾನು ಮೇಲೆ ನೋಡ್ತಾ ಇದ್ದೆ, ಹಾಗೇ ಅಲ್ಲಿ ಪಕ್ಷಿಗಳೆಲ್ಲ ಹಾರಾಡ್ಕೊಂಡು ಹೋಗ್ತಾ ಇತ್ತು, ನೋಡೋಕ್ಕೆ ತುಂಬ ಚೆನ್ನಾಗಿತ್ತು. ಸೊ ಅದಕ್ಕೆ ಕ್ಯಾಪ್ಚರ್ ಮಾಡಿಕೊಂಡೆ. ನೋಡಿ ಎಷ್ಟು ಚೆನ್ನಾಗಿ ಗುಂಪು ಗುಂಪಾಗಿ ಹೋಗ್ತಾ ಇದೆ. ನಾನಿವಾಗ ಹೊರಗಡೆ ಹೊಸ್ತಿಲ ಎಲ್ಲ ಗುಡಿಸ್ಕೊತಾ ಇದ್ದೀನಿ. ನೆನ್ನೆ ಹಾಕಿದಂಥ ರಂಗೋಲಿ ಮತ್ತು ಹೊಸ್ತಿಲೆಲ್ಲ ನೀಟಾಗಿ ಗುಡಿಸ್ಕೊಂಡು ಒರೆಸ್ಕೊಂಡು ರಂಗೋಲಿ ಹಾಕೋಕ್ಕೆ ರೆಡಿ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ವಾರದ ದಿನ, ವಾರದಲ್ಲಿ 2 ದಿನ 3 ದಿನ ಮೆಟ್ಲನ್ನ ಕ್ಲೀನ್ ಈ ಥರ ಗುಡಿಸ್ಕೊಂಬಿಡ್ತೀನಿ. ನಮ್ಮ ಪಕ್ಕದ ಸೈಟಲ್ಲಿ ಕನ್ಸ್ಟ್ರಕ್ಷನ್ ನಡೀತಾ ಇದೆ, ಸೊ ತುಂಬಾ ಧೂಳಾಗ್ತಾನೆ ಇರುತ್ತೆ. ಸೊ ನಾನು ಡೈಲಿ ಗುಡಿಸೋಕ್ಕಾಗಲ್ಲ ನನಗೆ ಫುಲ್ ಮೆಟ್ಲನ್ನು, ಹಾಗಾಗಿ ನಾನು ವಾರದಲ್ಲಿ 2 ಟೈಮ್ಸ್ ಇಲ್ಲ 3 ಟೈಮ್ಸ್ ಗುಡಿಸ್ಕೊತೀನಿ. ಈಗ ಗುಡಿಸ್ಕೊಂಡಾಗಿದೆ, ಇವಾಗ ಒರೆಸ್ಕೊತಾ ಇದ್ದೀನಿ. ನಾನು ಈ ಥರ ಮಾವು ಪಲ್ಲೆ ಒರೆಸ್ಕೊಳ್ಳೋದು, ನೀರು ಹಾಕಿ ಫುಲ್ ನೀರನ್ನು ಹಾಕೋಕ್ಕೋಗಲ್ಲ, ಯಾಕಂದರೆ ನಮ್ಮದು ಟೈಲ್ಸ್ ಇರೋದ್ರಿಂದ ಫುಲ್ ಟೈಲ್ಸೇ ಇದೆ. ಅದಕ್ಕೆ ನೀರು ಹಾಕಿದ್ರೆ ನೀರು ಫುಲ್ ನಿಂತ್ಕೊಳ್ಳುತ್ತೆ, ಫುಲ್ ಹೋಗಲ್ಲ ನೀರನ್ನ ಕೆಳಗಡೆ ತಳ್ಳಿದ್ರೆ, ಮತ್ತು ಫಸ್ಟ್ ಫ್ಲೋರ್ ಅವ್ರಿಗೆಲ್ಲ ನೀರು ಹೋಗುತ್ತೆ. ಅದಕ್ಕೆ ನಾನು ಮಾವು ಪಲ್ಲೆ ಒರೆಸ್ಕೊಂಬಿಡ್ತೀನಿ. ಈಗ ನಾನು ರಂಗೋಲಿ ಹಾಕೊತಾ ಇದ್ದೀನಿ. ಫಸ್ಟೆಲ್ಲ ನಾನು 7:30 ಎದ್ದೇಳ್ತಿದ್ದೆ ಫ್ರೆಂಡ್ಸ್. ಇವಾಗ ಈ ವರ್ಷ ಒಂದು ನ್ಯೂ ಇಯರ್ ರೆಸೊಲ್ಯೂಷನ್ ತೊಗೊಂಡಿದ್ದೀನಿ, ಡೈಲಿ 6 o'clock ಎದ್ದೇಳಬೇಕು ಅಂತ, ನೋಡೋಣ ಎಷ್ಟು ದಿನ ಆಗುತ್ತೆ ಅಂತ. ಸೊ ಬೇಗ ಎದ್ದರೆ ಬೇಗ ಕೆಲಸನಾಗುತ್ತೆ, ಒಂಥರ ನಮಗೂ ಮನಸ್ಸಿಗೆ ನೆಮ್ಮದಿಯಿಂದ ಆರಾಮಾಗಿ ಕೆಲಸ ಮಾಡ್ಕೊಬೋದು. ಲೇಟಾಗಿ ಎದ್ದರೆ ಟೆನ್ಷನ್ ಟೆನ್ಷನಲ್ಲಿ ಕೆಲಸ ಮಾಡ್ಕೊಬೇಕು. ಅದಕ್ಕೆ ಆದಷ್ಟು ಬೇಗ ಎದ್ದೇಳೋಣ ಅಂತ ಟ್ರೈ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಆ್ಯಂಡ್ ಇಲ್ಲಿ ನಾನು ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಕೃಷ್ಣಚಕ್ರ ಮತ್ತು ಶಂಕುನ ರಂಗೋಲಿ ಹಾಕ್ಕೊತಾ ಇದ್ದೀನಿ ದೇವ್ರದ್ದು. ನಾನು ಎವ್ರಿ ವೈಕುಂಠ ಏಕಾದಶಿಗೆ ಇದನ್ನು ಇದೇ ರಂಗೋಲಿ ಹಾಕ್ಕೊಳ್ಳೋದು, ನಾನು ಚಕ್ರ ಮತ್ತು ಶಂಖದ್ದು ರಂಗೋಲಿ ಹಾಕ್ತೀನಿ, ನಾನು ಅದನ್ನೇ ಹಾಕ್ತಾ ಇದ್ದೀನಿ ಇವಾಗ. ಫ್ರೆಂಡ್ಸ್, ನೀವು ಎಲ್ಲರೂ ನ್ಯೂ ಇಯರ್ ರೆಸೊಲ್ಯೂಷನ್ ಏನು ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಹೇಳಿ. ಆ್ಯಂಡ್ ನಾನು ಅದೇ ಬೇಗ ಎದ್ದೇಳಬೇಕು ಆ್ಯಂಡ್ ಎಕ್ಸಸೈಸ್ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ. ನೋಡೋಣ, ಮೇ ಬಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅನಿಸುತ್ತೆ. ಇವತ್ತು ಕೆಲಸ ಜಾಸ್ತಿ ಇದ್ದಿದ್ದರಿಂದ ನಾನು ಎಕ್ಸಸೈಸ್ ಮಾಡೋಕ್ಕೆಲ್ಲ ಹೋಗಲಿಲ್ಲ, ಟೈಮ್ ಆಗುತ್ತೆ ಅಂತ. ಸೊ ಎಕ್ಸಸೈಸ್ ಏನಕ್ಕೆ ಮಾಡ್ತೀವಿ ಅಂತಂದರೆ, ಬರೀ ಸಣ್ಣ ಆಗಬೇಕು ಅಂತಲ್ಲ, ನಮಗೆ ನಾವು ಫ್ರೆಶ್ ಆಗಿರಬೇಕು, ನಮ್ಮ ಬಾಡಿ ಫ್ರೆಶ್ ಆಗಿರುತ್ತೆ. ಆ್ಯಂಡ್ ನಮ್ಮ ಬಾಡಿ ಬಂದು ಫ್ಲೆಕ್ಸಿಬಲ್ ಆಗೋಕ್ಕೆ ನಾವು ಎಕ್ಸಸೈಸ್ನ ಮಾಡಬೇಕು ಅಂತ ಹೇಳ್ತೀನಿ. ಸೊ ನಾನು ಮೇ ಬಿ ನಾಳೆಯಿಂದ ಸ್ಟಾರ್ಟ್ ಮಾಡ್ತೀನಿ ಅಂತ ಅಂದ್ಕೊಂಡಿದ್ದೀನಿ, ನೋಡೋಣ ಹೇಗಾಗುತ್ತೆ ಅಂತ.
ನಾನು ತುಂಬ ದೊಡ್ಡ ದೊಡ್ಡ ರಂಗೋಲಿ ಹಾಕ್ಕೊಳ್ಳಲ್ಲ, ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕ್ಕೊಳ್ಳೋದು. ಯಾಕೆಂದರೆ ವಿಯಾನ್ ಅದನ್ನೆಲ್ಲ ತುಳಿತಾನೆ, ಗಲೀಜು ಮಾಡ್ತಾನೆ, ಅದಕ್ಕೆ ಚಿಕ್ಕ ಚಿಕ್ಕ ರಂಗೋಲಿನೇ ಹಾಕ್ಕೊಳ್ಳೋದು. ಇಲ್ಲಿ ನಾನು ಪಾದನ ಬಿಡಿಸ್ಕೊತಾ ಇದ್ದೀನಿ, ಪಾದ ರಂಗೋಲಿನ ಹಾಕ್ಕೊತಾ ಇದ್ದೀನಿ. ಆ್ಯಂಡ್ ಇಲ್ಲಿ ನಾನು ಇವಾಗ ಹೊಸ್ತಿಲ್ಗೆ ಎಲ್ಲ ಅರಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ನಾನು ಅರಶಿನ ಕುಂಕುಮ ಇಡೋದಕ್ಕೆ ಹೊರಗಡೆ ಅರಶಿನ ಕುಂಕುಮ ಹೊಸ್ತಿಲ್ಗೆಲ್ಲ ಇಡೋದಕ್ಕೆ ಸಪ್ರೇಟಾಗಿ ಬಾಕ್ಸಲ್ಲಿ ಅರಶಿನ ಮತ್ತು ಕುಂಕುಮನ ಹಾಕಿ ನಾನು ಅಲ್ಲೇ ಹೊರಗಡೆನೆ ಇಟ್ಬಿಡ್ತೀನಿ. ಸೊ ನಾವು ಬೆಳಗ್ಗೆ ಎದ್ದ ತಕ್ಷಣ ಹೋಗಿ ಸ್ನಾನ ಮಾಡಿರಲ್ಲ, ಏನಿಲ್ಲ, ನಾವು ದೇವ್ರ ಮನೇಲಿ ಕುಂಕುಮ ಮತ್ತು ಅರಶಿನ ತೆಗಿಯೋಕ್ಕಾಗಲ್ಲ, ಹಾಗಾಗಿ ಅದನ್ನು ಸಪ್ರೇಟಾಗಿ ಹೊರಗಡೆನೆ ಇಟ್ಟಿರ್ತೀನಿ. ಸೊ ಆಲ್ಮೋಸ್ಟ್ ಎಲ್ಲರೂ ಇದನ್ನು ಫಾಲೋ ಮಾಡ್ತಾರೆ ಅಂತ ಅಂದ್ಕೊಂಡಿದ್ದೀನಿ. ಗೊತ್ತಿಲ್ಲದೆ ಇರೋರಿಗೆ ನಾನು ಇದನ್ನು ಹೇಳ್ತಾ ಇದ್ದೀನಿ ಅಷ್ಟೇ. ಇವಾಗ ನಾನು ಕೃಷ್ಣಚಕ್ರ ಮತ್ತು ಶಂಖ ಎಲ್ಲ ಬರೆದಿದ್ದೆ ಅಲ್ವಾ ರಂಗೋಲಿ, ಅದಕ್ಕೂ ಎಲ್ಲದಕ್ಕೂ ಅರಶಿನ ಕುಂಕುಮನ ಇಟ್ಕೊತಾ ಇದ್ದೀನಿ. ಇವಾಗ ಹೂವನ್ನೆಲ್ಲ ಇಟ್ಕೊತಾ ಇದ್ದೀನಿ. ಸೊ ಫಸ್ಟು ಬೆಳಗ್ಗೆ ಎದ್ದ ತಕ್ಷಣ ಹೊಸ್ಲಿಗೆ ನೀರು ಹಾಕಿ ಮತ್ತು ರಂಗೋಲಿ ಹಾಕಿ ಫಸ್ಟ್ ಕೆಲಸ ಅದನ್ನು ಮಾಡಿ ಮುಗಿಸ್ಬಿಟ್ರೆ ಮನೆಗೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ಸೊ ಹಾಗಾಗಿ ಬೆಳಗ್ಗೆ ಎದ್ದ ತಕ್ಷಣ ಹೊಸ್ತಿಲ್ಗೆ ನೀರು ಹಾಕೋದನ್ನು ಮಿಸ್ ಮಾಡದೆ ಫಾಲೋ ಮಾಡಿ ಅಂತ ಹೇಳ್ತೀನಿ ನಾನು. ಸೊ ಫೈನಲಾಗಿ ಎಲ್ಲನೂ ಹೊರಗಡೆ ರಂಗೋಲಿ ಹಾಕಿ ಅರಶಿನ ಕುಂಕುಮ ಇಟ್ಟು ಹೂವೆಲ್ಲ ಇಟ್ಟಾಗಿದೆ. ಒಂಥರ ಪಾಸಿಟಿವಿಟಿ ಇರುತ್ತೆ ಮನೆಯಲ್ಲಿ, ಮನೆಯಲ್ಲಿ ಹೊರಗಡೆಯಿಂದ ಯಾವುದೇ ನೆಗೆಟಿವಿಟಿ ಒಳಗಡೆ ಬರಲ್ಲ ಅಂತ ಹೇಳ್ತಾರೆ. ಹಾಗಾಗಿ ಡೈಲಿ ನಾವು ಹೊಸ್ತಿಲ್ಗೆ ನೀರು ಹಾಕಿ ರಂಗೋಲಿ ಹಾಕೋದನ್ನ ಅಭ್ಯಾಸ ಮಾಡ್ಕೋಬೇಕು. ಇಲ್ಲಿ ನಾನು ಹಾಲು ಕಾಯಿಸ್ಕೊತಾ ಇದ್ದೀನಿ ಕಾಫಿ ಮಾಡೋದಕ್ಕೆ. ಫಸ್ಟ್ ನಾನು ಸ್ಟವ್ ಮೇಲೆ ಬೆಳಗ್ಗೆ ಎದ್ದ ತಕ್ಷಣ ಬೇರೆ ಏನೂ ಇಡಲ್ಲ, ಫಸ್ಟ್ ಹಾಲು ಕಾಯಿಸ್ಕೊತೀನಿ, ಆಮೇಲೆ ಬೇರೆ ಏನಾದರೂ ಅಡುಗೆ ಕೆಲಸ ಸ್ಟಾರ್ಟ್ ಮಾಡೋದು. ಹಾಲು ಬಂದು ಲಕ್ಷ್ಮಿ ಅಂತಾರಲ್ವ, ಹಾಗಾಗಿ ಫಸ್ಟ್ ನಾನು ಹಾಲನ್ನ ಕಾಯಿಸ್ಕೊತೀನಿ. ಆ್ಯಂಡ್ ಕಿಚನ್ನ ನಾನು ನೈಟೇ ಕ್ಲೀನ್ ಮಾಡಿಬಿಟ್ಟಿರ್ತೀನಿ, ಕ್ಲೀನ್ ಮಾಡಿರ್ತೀನಿ, ಪಾತ್ರೆ ಎಲ್ಲ ತೊಳೆದು ಸ್ಟವ್ ಎಲ್ಲ ಒರೆಸಿ ನೈಟೇ ಎಲ್ಲನೂ ಕ್ಲೀನ್ ಮಾಡಿ ಮಲಗ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಕಿಚನ್ ಕ್ಲೀನಿಂಗ್ ಕೆಲಸ ಇರಲ್ಲ. ಸೊ ಎದ್ದ ತಕ್ಷಣ ಹಾಲು ಬಂದು ಕಾಯಿಸ್ಕೊತೀನಿ. ನಾನು ಡೈಲಿ ಕಾಫಿ ಕುಡಿತೀನಿ, ಹಾಗಾಗಿ ನನಗೆ ಫಸ್ಟು ಹಾಲು ಕಾಯಿಸಿ ಕಾಫಿ ಮಾಡ್ಕೊತೀನಿ. ಇವಾಗ ನಾನು ಕಾಫಿ ಪ್ರಿಪೇರ್ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನೀವು ಯಾರೆಲ್ಲ ನಂತರ ಕಾಫಿನ ತುಂಬ ಇಷ್ಟಪಡ್ತೀರಾ ಕಾಫಿ ಕುಡಿಯೋಕ್ಕೆ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ತುಂಬ ಇಷ್ಟ ಅಂದರೆ ಬೆಳಗ್ಗೆ ಎದ್ದ ತಕ್ಷಣ ನನಗೆ ಕಾಫಿ ಕುಡಿಬೇಕು, ಆಮೇಲೆ ಬೇರೆ ಕೆಲಸ ಮಾಡ್ಕೊಳ್ಳೋದು ನಾನು. ಅದಕ್ಕೆ ಫಸ್ಟ್ ಹಾಲು ಕಾಯಿಸ್ಕೊಂಡು ಕಾಫಿ ಕುಡಿತೀನಿ. ನೀವು ಯಾರೆಲ್ಲ ನಂತರ ಕಾಫಿ ಲವರ್ ಇದ್ದೀರಾ ಅಂತ ನನಗೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಇವಾಗ ನಾನು ಕಾಫಿ ಎಲ್ಲ ಕುಡ್ದಾಗಿದೆ, ಈಗ ನಾನು ವಾಷಿಂಗ್ ಮೆಷಿನ್ಗೆ ಬಟ್ಟೆನ ಹಾಕೊತಾ ಇದ್ದೀನಿ. ವೀಕ್ಲಿ 3 ಟೈಮ್ಸ್ ಮೆಷಿನ್ಗೆ ಬಟ್ಟೆ ಹಾಕೊತೀನಿ. ನಮ್ಮದು 8 kg ಮೆಷಿನ್ನು, ಸೊ ನಾನು ಸ್ವಲ್ಪ ಸ್ವಲ್ಪನೇ ಇದ್ದಾಗ ಹಾಕ್ಕೊಳಕ್ಕೆ ಹೋಗಲ್ಲ. 2 ಡೇಸ್ ಒನ್ಸ್ ಮೆಷಿನ್ಗೆ ಬಟ್ಟೆ ಹಾಕ್ಬಿಡ್ತೀನಿ. ಸೊ ಬೆಳಗ್ಗೆ ಎದ್ದ ತಕ್ಷಣ ಮೆಷಿನ್ಗೆ ಬಟ್ಟೆ ಹಾಕಿಬಿಟ್ರೆ ಬೇಗ 1 ಅವರಲ್ಲಿ ಬಟ್ಟೆ ಎಲ್ಲ ಆಗಿರುತ್ತೆ, ಆಮೇಲೆ ತೆಗೆದು ಒಣಗಾಕೊಬೋದು. ಇಲ್ಲಿ ನಾನು ಸ್ನಾನ ಎಲ್ಲ ಆಯಿತು, ಬಂದು ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಫ್ರೈಡೇ ಪೂಜೆ ಮಾಡಿದ್ದೆ ಅಲ್ವಾ, ಹೂವು ಎಲ್ಲ ಇಟ್ಟು ಅದರದ್ದು ಹೂವು ಎಲ್ಲ ಹಾಗೆ ಇತ್ತು, ಅದನ್ನೆಲ್ಲ ತೊಗೊತಾ ಇದ್ದೀನಿ. ಹೂವೆಲ್ಲ ತೆಗೆದು ನಾನು ದೇವ್ರ ಮನೇನ ಕ್ಲೀನ್ ಮಾಡ್ಕೊತಾ ಇದ್ದೀನಿ. ಇಲ್ಲಿ ನಾನು ದೇವ್ರ ಪಾತ್ರೆ ಎಲ್ಲ ಏನೂ ತೊಳ್ಕೊತಾ ಇಲ್ಲ, ಜಸ್ಟ್ ಹೂವು ಎಲ್ಲ ಚೇಂಜ್ ಮಾಡಿ ಕೆಳಗಡೆ ಬಿದ್ದಿರೋಂಥ ಹೂವೆಲ್ಲನೂ ನೀಟಾಗಿ ಕ್ಲೀನ್ ಮಾಡಿ ತೆಗಿತಾ ಇದ್ದೀನಿ. ಯಾಕೆಂದರೆ ಫ್ರೈಡೇ ತಾನೇ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊಂಡಿದ್ದೆ ಅಲ್ವಾ, ಏನು ಗಲೀಜಾಗಿರಲಿಲ್ಲ, ಹಾಗಾಗಿ ನಾನು ದೇವ್ರ ಪಾತ್ರೆ ಎಲ್ಲ ತೊಳ್ಕೊತಾ ಇಲ್ಲ. ಎಲ್ಲೆಲ್ಲಿ ಕೆಳಗಡೆ ಎಲ್ಲ ಬಿದ್ದಿರೋಂಥ ಹೂವು ಎಲ್ಲನೂ ನೀಟಾಗಿ ತೆಗೆದು ಕ್ಲೀನ್ ಮಾಡ್ಕೊತಾ ಇದ್ದೀನಿ. ರಂಗೋಲಿನೂ ಅಷ್ಟೇ, ನಾನು ಫ್ರೈಡೇ ಹಾಕಿದ ರಂಗೋಲಿನೇ ಚೆನ್ನಾಗಿದೆ. ಸೊ ನಾನು ರಂಗೋಲಿ ಎಲ್ಲ ಏನು ಚೇಂಜ್ ಮಾಡೋಕ್ಕೆ ಹೋಗ್ತಾ ಇಲ್ಲ. ಇಲ್ಲಿ ಏನು ಮಾಡ್ತಿದ್ದೀನಿ ಅಂದರೆ, ನಾನು ಸೈಡಲ್ಲಿ ಇಟ್ಟಿರುವಂಥ ವೆಂಕಟೇಶ್ವರ ಸ್ವಾಮಿ ತಿರುಪತಿ ವೆಂಕಟೇಶ್ವರ ಸ್ವಾಮಿ ಫೋಟೋ ಇದೆಯಲ್ವ, ಅದನ್ನು ತೆಗೆದು ಇವಾಗ ನಾನು ಮಧ್ಯದಲ್ಲಿ ಇಟ್ಕೊತಾ ಇದ್ದೀನಿ. ಇವತ್ತು ವೈಕುಂಠ ಏಕಾದಶಿ ಇರೋದ್ರಿಂದ ಸೊ ದೇವ್ರ ಫೋಟೋನ ಮಧ್ಯದಲ್ಲಿ ಇಟ್ಟು ಹಾರ ಎಲ್ಲ ಹಾಕಿ ಪೂಜೆ ಮಾಡೋಣ ಅಂತ ಅದನ್ನು ತೆಗೆದು ನಾನು ರೀಪ್ಲೇಸ್ ಮಾಡಿಕೊಂಡೆ. ಈ ಫೋಟೋ ಬಂದು ನಾನು ತಿರುಪತಿಲಿ ತೊಗೊಂಡು ಬಂದಿದ್ದು. ಲಾಸ್ಟ್ 2-3 ಇಯರ್ಸ್ ಬ್ಯಾಕ್ ನಾನು ತಿರುಪತಿಗೆ ಹೋಗಿದ್ದೆ, ಆವಾಗ ತಿರುಪತಿಲಿ ತೊಗೊಬಂದಿದ್ದಂಥ ಫೋಟೋ ಇದು, ತುಂಬ ಇಷ್ಟ. ಆ್ಯಂಡ್ ಲಾಸ್ಟ್ ವೀಡಿಯೋದಲ್ಲಿ ನನ್ನ ವ್ಯೂವರ್ ಒಬ್ಬರು ನನಗೆ ಕಮೆಂಟ್ ಮಾಡಿದರು, ಫ್ರೈಡೇ ಪೂಜಾ ವ್ಲಾಗಲ್ಲಿ ನಾನು ಬಳೆ ಹಾಕ್ಕೊಂಡಿಲ್ಲ, ಬಳೆ ಹಾಕ್ಕೊಳ್ಳಿ ಸಿಸ್ಟರ್ ಅಂತ. ಸೊ ಥ್ಯಾಂಕ್ ಯು, ಥ್ಯಾಂಕ್ಸ್ ಫಾರ್ ಕಮೆಂಟಿಂಗ್.
ಯುವರ್ ಲವ್ಲಿ ಕಮೆಂಟ್. ಸೊ ನನಗೇನಂದರೆ, ನಾನು ಮನೇಲಿ ಬಳೆನ ಹಾಕ್ಕೊಳ್ಳಲ್ಲ, ಯಾಕೆಂದರೆ ಬಳೆ ಹಾಕ್ಕೊಂಡು ನನಗೆ ಕೆಲಸ ಮಾಡೋಕ್ಕಾಗಲ್ಲ. ಹಾಗಾಗಿ ನಾನು ಅಷ್ಟಾಗಿ ಬಳೆ ಯೂಸ್ ಮಾಡದೇ ಇರೋದ್ರಿಂದ, ಆ್ಯಕ್ಚುಲಿ ಪೂಜೆ ಮಾಡ್ಬೇಕಾದ್ರೆ ಬಳೆ ಹಾಕೊತೀನಿ, ಅವತ್ತು ನಾನು ಮರ್ತೋದೆ. ಸೊ ನೀವು ಈ ವಿಡಿಯೋನ ನೋಡ್ಬೋದು, ನಾನು ಬಳೆ ಹಾಕ್ಕೊಂಡಿದ್ದೀನಿ, ಅದನ್ನು ಹೇಳಬೇಕು ಅಂತ ಅನ್ನಿಸ್ತು. ಅಷ್ಟು ಕ್ಲೀನಾಗಿ ವಿಡಿಯೋನ ನೋಡಿ ಕಮೆಂಟ್ ಮಾಡ್ತೀರಲ್ವ, ತುಂಬ ಖುಷಿಯಾಗುತ್ತೆ ನನಗೆ, ಎಷ್ಟು ಚೆನ್ನಾಗಿ ವಿಡಿಯೋ ನೋಡ್ತಿದ್ದೀರ ಅಂತ. ಇದೇ ಥರ ವಿಡಿಯೋನ ನೋಡಿ ನನಗೆ ಕಮೆಂಟ್ ಮಾಡಿ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ನಾನು ಮಿಸ್ಟೇಕ್ಸ್ನ ಸರಿ ಮಾಡ್ಕೊತೀನಿ, ನನಗೂ ಖುಷಿಯಾಗುತ್ತೆ. ಸೊ ನಾನು ಇವಾಗ ಬಿಗಿನರ್ ಆಗಿರೋದ್ರಿಂದ, ಇವಾಗ ಹೊಸದಾಗಿ ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡಿರೋದ್ರಿಂದ, ಏನಾದರೂ ಮಿಸ್ಟೇಕ್ಸ್ ಇದ್ದರೆ ಪ್ಲೀಸ್ ವಿಡಿಯೋನ ಅಡ್ಜಸ್ಟ್ ಮಾಡ್ಕೊಳ್ಳಿ, ಆ್ಯಂಡ್ ಕಮೆಂಟ್ ಸೆಕ್ಷನಲ್ಲಿ ಬಂದು ಕಮೆಂಟ್ ಮಾಡಿದ್ರೆ ನಾನು ಅದನ್ನು ಕರೆಕ್ಟ್ ಮಾಡ್ಕೊತೀನಿ, ನನಗೂ ಖುಷಿಯಾಗುತ್ತೆ. ಆ್ಯಂಡ್ ಇಲ್ಲಿ ನಾನು ತುಳಸಿ ಹಾರ ಮತ್ತು ಹೂವು ಎಲ್ಲ ಹಾಕ್ಕೊತಾ ಇದ್ದೀನಿ ಫೋಟೋಗೆ, ದೇವ್ರಿಗೆ ಫೋಟೋಗೆಲ್ಲ ಹೂವನ್ನ ಮುಡಿಸ್ತಾ ಇದ್ದೀನಿ. ನಾನಿರೋದು ಹಾಸನಲ್ಲಿ, ನಮ್ಮ ಹಾಸನಲ್ಲಿ ಹಬ್ಬ ಇದ್ದರೂ ಹಬ್ಬ ಇಲ್ಲ ಅಂದ್ರೂ ಯಾವಾಗಲೂ ಹೂವಿನ ರೇಟು ತುಂಬಾ ಜಾಸ್ತಿ ಇರುತ್ತೆ. ಬ್ಯಾಂಗ್ಳೂರು ಸೈಡೆಲ್ಲ ಆಗಲ್ಲ, ಏನಾದರೂ ಹಬ್ಬ ಆ ಥರ ಇದ್ದರೆ ಮಾತ್ರ ರೇಟ್ ಜಾಸ್ತಿ ಇರುತ್ತೆ, ನಾರ್ಮಲ್ ಡೇಸಲ್ಲಿ ಕಡಿಮೆ ಇರುತ್ತೆ. ಬಟ್ ಹಾಸನಲ್ಲಿ ಹೂವು ರೇಟು ಯಾವಾಗ್ಲೂ ಜಾಸ್ತಿನೇ ಇರುತ್ತೆ. ಸೊ ನಾನು ಇವಾಗ ಸ್ವಲ್ಪನೇ ಹೂವು ತಂದಿದ್ದೆ, ನಾನು ಅದನ್ನೆಲ್ಲ ದೇವ್ರಿಗೆ ಮುಡಿಸ್ಕೊತಾ ಇದ್ದೀನಿ. ನನಗೆ ದೇವ್ರ ಪೂಜೆ ಮಾಡೋದು ತುಂಬಾ ಇಷ್ಟ, ಅದರಲ್ಲೂ ವೈಕುಂಠ ಏಕಾದಶಿ ಈ ಥರೆಲ್ಲ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ನಾನು ಪ್ರತಿ ವರ್ಷ ಪೂಜೆ ಮಾಡ್ತೀನಿ, ಆ್ಯಂಡ್ ಉಪವಾಸ ಇದ್ದು ಪೂಜೆ ಮಾಡ್ತೀನಿ. ವರ್ಷ ಪೂರ್ತಿ ನಾವು ಏಕಾದಶಿ ದಿನ ಇರೋಕ್ಕಾಗಲ್ಲ, ಹಾಗಾಗಿ ವರ್ಷಕ್ಕೆ ಒಂದಿನ ವೈಕುಂಠ ಏಕಾದಶಿ ದಿನ ಉಪವಾಸ ಇದ್ದು ದೇವ್ರಿಗೆ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾರೆ. ಸೊ ನಾನು ಉಪವಾಸ ಇದ್ದು ಪೂಜೆ ಮಾಡ್ತೀನಿ. ಇಲ್ಲಿ ನಾನು ಎಲೆ ಅಡಿಕೆ ಮತ್ತು ಕಾಣಿಕೆ ಮತ್ತು ಹಣ್ಣೆಲ್ಲ ಇಟ್ಕೊತಾ ಇದ್ದೀನಿ. ಇವಾಗೆಲ್ಲ ರೆಡಿಯಾಗಿದೆ, ಈಗ ನಾನು ದೇವ್ರ ದೀಪನ ಹಚ್ಕೊಬೇಕು. ದೇವ್ರ ದೀಪ ಹಚ್ತಾ ಇದ್ದೀನಿ. ಸೊ ಬೆಳಗ್ಗೆ ಆದಷ್ಟು ಬೇಗ ಎದ್ದು ಪೂಜೆ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿ, ನಮಗೂ ತುಂಬ ಒಂಥರ ದಿನ ಎಲ್ಲ ಚೆನ್ನಾಗಿ ಹೋಗುತ್ತೆ ಅಂತ ಫೀಲ್ ಆಗುತ್ತೆ. ಸೊ ಆದಷ್ಟು ಬೇಗ ಎದ್ದು ಪೂಜೆ ಮಾಡೋದನ್ನು ಅಭ್ಯಾಸ ಮಾಡ್ಕೊಬೇಕು. ಎವ್ರಿ ಡೇ ನಾವು ಈ ಥರ ಪೂಜೆ ಮಾಡೋಕ್ಕಾಗಲ್ಲ, ಅಟ್ಲೀಸ್ಟ್ ವೀಕ್ಲಿ ವಾರದ ದಿನ ಫ್ರೈಡೇ ಸೋಮವಾರ ಈ ಥರ ಏನಾದರೂ ಒಳ್ಳೊಳ್ಳೆ ದಿನಗಳು ಬಂದಾಗ ಬೇಗ ಎದ್ದು ಕೆಲಸ ಎಲ್ಲ ಮುಗಿಸ್ಕೊಂಡು ಬೇಗ ಸ್ನಾನ ಮಾಡಿ ಪೂಜೆ ಮಾಡೋದನ್ನ ಅಭ್ಯಾಸ ಮಾಡಿಕೊಂಡ್ರೆ ಚೆನ್ನಾಗಿರುತ್ತೆ. ಸೊ ನಾನು ಈ ಥರನೇ ಮಾಡ್ಕೊಳ್ಳೋದು, ದೀಪ ಹಚ್ಕೊಂಡು ನಾನು ಇವಾಗ ಪೂಜೆ ಮಾಡ್ಕೊತಾ ಇದ್ದೀನಿ. ಆ್ಯಂಡ್ ನಾನು ಇವತ್ತು ತುಪ್ಪದ ದೀಪ ಹಚ್ತಾ ಇದ್ದೀನಿ. ವರ್ಷಕ್ಕೆ ಒಂದ್ಸಲ ಬರೋದಲ್ವಾ ವೈಕುಂಠ ಏಕಾದಶಿ, ಸೊ ಅವತ್ತು ನಾವು ದೇವ್ರಿಗೆ ತುಪ್ಪದ ದೀಪ ಹಚ್ಚಿದ್ರೆ ನಮ್ಮ ದೀಪ ದೇವ್ರಿಗೆ ಚೆನ್ನಾಗಿ ಇದಾಗುತ್ತೆ ಅಂತ ಹೇಳ್ತಾರೆ. ತುಪ್ಪದ ದೀಪ ಹಚ್ಚಿದ್ರೆ ತುಂಬ ಒಳ್ಳೆಯದು ಅಂತ ಹೇಳ್ತಾರೆ. ನಾನು ಇವತ್ತು ಎಲ್ಲ ದೀಪಕ್ಕೂ ತುಪ್ಪ ಹಾಕ್ಕೊಂಡು ತುಪ್ಪದ ದೀಪನ ಹಚ್ತಾ ಇದ್ದೀನಿ. ದೇವರಿಗೆ ಗಂಧದ ಕಡ್ಡಿ ಎಲ್ಲ ಹಚ್ಚಾಗಿದೆ. ಇವಾಗ ನಾನು ದೇವ್ರದ್ದು ಅಷ್ಟೋತ್ರ ಓದೋದಕ್ಕೆ ಬುಕ್ನ ರೆಡಿ ಮಾಡಿಕೊಂಡು ಕೂತ್ಕೊತಾ ಇದ್ದೀನಿ. ದೇವ್ರಿಗೆ ಇವಾಗ ನಾನು ಅಷ್ಟೋತ್ರನ ಓದ್ತೀನಿ, ವಿಷ್ಣು ಅಷ್ಟೋತ್ರ ಓದ್ತಾ ಇದ್ದೀನಿ ನಾನಿಲ್ಲಿ. ನಾನಿವತ್ತು ವಿಷ್ಣು ಅಷ್ಟೋತ್ರ ಮತ್ತು ಲಿಂಗ ಅಷ್ಟಕ ಎರಡನ್ನು ಓದ್ತಾ ಇದ್ದೀನಿ ಬುಕ್ಕು. ಇಲ್ಲಿ ವಿಷ್ಣು ಅಷ್ಟೋತ್ರ ಹೇಳಿದ್ದು ವಿಡಿಯೋ ಬಂದು ರೆಕಾರ್ಡ್ ಆಗಿಲ್ಲ, ಮಿಸ್ ಆಗಿಬಿಟ್ಟಿದೆ. ಸೊ ಲಿಂಗಾಷ್ಟಕ ಹೇಳಿದ ಬುಕ್ ವಿಡಿಯೋ ಬಂದು ರೆಕಾರ್ಡ್ ಆಗಿದೆ. ಸೊ ನಾನು ಇಲ್ಲಿ ಲಿಂಗಾಷ್ಟಕಂ ಮತ್ತು ವಿಷ್ಣು ಅಷ್ಟೋತ್ರ ಎರಡೂ ಹೇಳ್ಕೊತಾ ಇದ್ದೀನಿ. ಇವತ್ತು ಸೋಮವಾರ ಆಗಿರೋದ್ರಿಂದ ಲಿಂಗಾಷ್ಟಕನ ಎವ್ರಿ ಸೋಮವಾರ ನಾನು ಹೇಳ್ತೀನಿ. ಕುಂಕುಮ ಚಂದನ ಲೇಪಿತ ಲಿಂಗಂ ಪಂಕಜಹಾರ ಸುಶೋಭಿತ ಲಿಂಗಂ ಸಂಚಿತ ಪಾಪ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ದೇವಗಣಾರ್ಚಿತ ಸೇವಿತ ಲಿಂಗಂ ಭಾವೈ ಭಕ್ತಿ ಬಿರೇವ ಚಂಗಂ ದಿನಕರ ಕೋಟಿ ಪ್ರಭಾಕರ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಅಷ್ಟದಳೋ ಪರಿವೇಷ್ಟಿತ ಲಿಂಗಂ ಸರ್ವ ಸಮುದ್ಭವ ಕಾರಣ ಲಿಂಗಂ ಅಷ್ಟದರಿದ್ರ ವಿನಾಶಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಸುರಗುರು ಸುರವರ ಶೋಭಿತ ಲಿಂಗಂ ಸುರವನ ಪುಷ್ಪ ಸದಾರ್ಚಿತ ಲಿಂಗಂ ಪರಮ ಪರಂ ಪರಮಾತ್ಮಕ ಲಿಂಗಂ ತತ್ ಪ್ರಣಮಾಮಿ ಸದಾ ಶಿವಲಿಂಗಂ ಲಿಂಗಾಶಕ ಇದಂ ಪುಣ್ಯಂ ಯತ್ ಪಡೆ ಶಿವ ಸನ್ನಿಧೌ ಶಿವಲೋಕಂ ಅವಾಪ್ನೋತಿ ಶಿವೇನ ಸಹ ಮೋದತೆ ಇತಿ ಶ್ರೀ ಲಿಂಗಾಶಕ ಸ್ತೋತ್ರಂ ಸಂಪೂರ್ಣಂ.
ಇವಾಗ ನಾನು ದೇವರಿಗೆ ಸಾಂಬ್ರಾಣಿ ಧೂಪನ ಹಾಕ್ತಾ ಇದ್ದೀನಿ. ಸೊ ಎವ್ರಿಡೇ ಸಾಂಬ್ರಾಣಿ ಧೂಪ ಹಾಕೋದನ್ನು ಅಭ್ಯಾಸ ಮಾಡ್ಕೊಳ್ಳಿ, ತುಂಬ ಒಳ್ಳೆಯದು. ಇಲ್ಲಿ ನಾನು ತುಪ್ಪದ ದೀಪನ ಹಚ್ಚಿದ್ದೆ, ಚಿಕ್ಕ ಚಿಕ್ಕದು ತುಪ್ಪದ ದೀಪ, ಅದರಲ್ಲಿ ಆರತಿ ಮಾಡ್ಕೊತಾ ಇದ್ದೀನಿ. ನಾನು ತುಪ್ಪದ ದೀಪನ ಸೋಮವಾರ ಮತ್ತು ಶುಕ್ರವಾರ ಎರಡು ದಿನ ಹಚ್ಕೊತೀನಿ, ಅದರಲ್ಲಿ ಆರತಿನ ಮಾಡ್ಕೊತಾ ಇದ್ದೀನಿ. ಈಗ ದೀಪ ತುಪ್ಪದ ದೀಪ ಆರತಿ ಎಲ್ಲ ಆದರೆ ಇವಾಗ ನಾನು ಮಂಗಳಾರತಿನ ಮಾಡ್ಕೊತಾ ಇದ್ದೀನಿ, ಕರ್ಪೂರದ್ದು ಮಂಗಳಾರತಿನ. ಸೊ ಆಲ್ಮೋಸ್ಟ್ ಪೂಜೆ ಎಲ್ಲ ಮುಗಿದಿದೆ ಫ್ರೆಂಡ್ಸ್. ಇಷ್ಟೇ ನಾನು ವೈಕುಂಠ ಏಕಾದಶಿ ದಿನ ಪೂಜೆ ಮಾಡಿದ್ದು. ಸೊ ಇದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ತಾ ಇದ್ದೀನಿ. ಆ್ಯಂಡ್ ಇವತ್ತು ನಾನು ವೈಕುಂಠ ಏಕಾದಶಿ ದಿನ ದೇವಸ್ಥಾನಕ್ಕೆ ಹೋಗೋಣ ಅಂತ ದೇವಸ್ಥಾನಕ್ಕೆ ಹೋಗಿದ್ದೆ. ಯಾರೆಲ್ಲ ಹಾಸನಲ್ಲಿ ಇರೋರು ನನ್ನ ವಿಡಿಯೋನ ನೋಡ್ತಾ ಇದ್ದೀರೋ, ಹಾಸನಲ್ಲಿ ಪಾರ್ಕ್ ಇದೆಲ್ಲ, ಮಹಾರಾಜ ಪಾರ್ಕು, ಅದು ಬ್ಯಾಕ್ ಸೈಡಲ್ಲಿ ಸೀತಾ ಮತ್ತು ರಾಮಾಂಜನೇಯ ದೇವಸ್ಥಾನ ಇದೆ. ಅಲ್ಲಿ ಚೆನ್ನಾಗಿ ತುಂಬ ಚೆನ್ನಾಗಿ ರೆಡಿ ಮಾಡಿದರು ದೇವಸ್ಥಾನನ. ಆ್ಯಂಡ್ ನೋಡಿ ಎಷ್ಟು ಚೆನ್ನಾಗಿದೆ, ಈ ಥರ ಫೌಂಟೇನ್ ಎಲ್ಲ ಇರೋ ಥರ ನೀಟಾಗಿ ಚೆನ್ನಾಗಿ ಮಾಡಿದರು. ಆ ಫುಲ್ಲು ಗ್ರೀನರಿ ಕಾಣಿಸ್ತಿದೆ ಅಲ್ವಾ, ಅದು ಫುಲ್ಲು ಏನು ಅದು ಬಂದು ಲೀವ್ಸ್, ಅದು ಅದೆಲ್ಲ ಗಿಡಗಳದ್ದು ಲೀವ್ಸ್ ಬರುತ್ತಲ್ಲ ಅದರಲ್ಲಿ ಡೆಕೋರೇಟ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಆ್ಯಂಡ್ ಒಳಗಡೆ ಇವಾಗ ನಾವು ಅದರೊಳಗಡೆ ಹೋಗಿ ವೆಂಕಟೇಶ್ವರ ಮೂರ್ತಿ ಮತ್ತು ಇದಿರುತ್ತಲ್ವ ಲಕ್ಷ್ಮಿ ಎಲ್ಲ ಕೂತಿರೋ ಥರ ಮಾಡಿದರು. ಅದ್ರ ಒಳಗಡೆ ನಾವು ಹೋಗೋ ಥರ ಸ್ವರ್ಗದ ಬಾಗಿಲು ಹೇಗೆ ಓಪನ್ ಆಗುತ್ತೆ ಆ ಥರ ಇದು ಥೀಮಲ್ಲಿ ಡೆಕೋರೇಟ್ ಮಾಡಿದರು, ತುಂಬಾ ಚೆನ್ನಾಗಿತ್ತು. ಸೊ ಯಾರಾದರೂ ಹಾಸನಲ್ಲಿರೋರು ವಿಡಿಯೋನ ನೋಡ್ತಾ ಇದ್ರೆ ಇವಾಗ ಹೋಗಬೇಕು ಅಂತ ಅನಿಸಿದ್ರೆ ಆ ದೇವಸ್ಥಾನಕ್ಕೆ ಹೋಗಿ ಅಂತ ನಾನು ಹೇಳ್ತೀನಿ, ತುಂಬ ಚೆನ್ನಾಗಿತ್ತು. ನಾನು ಹೋಗಿ ಬಂದೆ, ಬೆಳಗ್ಗೆ ಹೋಗಿ ಬಂದುಬಿಟ್ಟೆ, ಈವ್ನಿಂಗ್ ಹೋಗೋಕ್ಕೆ ಟೈಮ್ ಆಗಲ್ಲ ಅಂತ ಬೆಳಗ್ಗೆ ಹೋಗಿ ಬಂದುಬಿಟ್ಟೆ. ದೇವ್ರ ಪೂಜೆ ಆಗಿದ ತಕ್ಷಣ ಬೆಳಗ್ಗೆ ದೇವಸ್ಥಾನಕ್ಕೆ ಹೋಗಿ ಬಂದ್ವಿ ನಾವು. ಅದರದ್ದು ಕ್ಲಿಪ್ಪಿಂಗ್ಸ್ನ ಶೇರ್ ಮಾಡಿದ್ದೀನಿ ನೋಡಿ. ಗುಡ್ ಬಾಯ್.